ಬೆಂಗಳೂರಲ್ಲಿ ಬಯಲಾಯಿತು ಮಿಡ್ ನೈಟ್ ರೇವ್ ಪಾರ್ಟಿ. ತೆಲುಗು ನಟರು ಮಾಡೆಲ್ಗಳು ಸೇರಿ ಹೈಫೈ ಮಂದಿ ಭಾಗಿಯಾಗಿದ್ದಂತಹ ಪಾರ್ಟಿ. ರೇವ್ ಪಾರ್ಟಿಯಲ್ಲಿ 100ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದರು. ಬೆಂಗಳೂರಿನಲ್ಲಿ ಬಯಲಾಯಿತು ಮಿಡ್ ನೈಟ್ ರೇವ್ ಪಾರ್ಟಿ. ಸಿಸಿಬಿ ಅಧಿಕಾರಿಗಳು ನಿನ್ನೆ ಈ ರೇವ್ ಪಾರ್ಟಿಯ ಮೇಲೆ ರೇಡ್ ನಡೆಸ್ತಾರೆ. ರಾತ್ರೋರಾತ್ರಿ ಸಿಸಿಬಿ ನಡೆಸಿದಂತ ರೇಡ್. ರಾಜಕಾರಣಿಗಳ ಮಕ್ಕಳು, ಉದ್ಯಮಿಗಳ ಮಕ್ಕಳು ಈ ಪಾರ್ಟಿಯಲ್ಲಿ ಭಾಗಿಯಾಗಿದೆ. ಹೈದರಾಬಾದ್ ನ ಉದ್ಯಮಿ ವಾಸುವಿನ ಬರ್ತ್ಡೇ ಪಾರ್ಟಿ, ಮೇಲ್ನೋಟಕ್ಕೆ ಬರ್ತ್ಡೇ ಪಾರ್ಟಿ, ಆದರೆ ಮಾದಕ ಪಾರ್ಟಿನ ಇದು ಅನ್ನೋ ಅನುಮಾನ ಬರ್ತಾ ಇದೆ. ಯಾಕಂದ್ರೆ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಡ್ರಗ್ಸ್ಗಳು ಪತ್ತೆಯಾಗಿವೆ. ತೆಲುಗಿನ ಖ್ಯಾತ ಸೀರಿಯಲ್ ನಟ ನಟಿಯರು ಕೂಡ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನ ಹೊರವಲಯದ ಸಿಂಗೇನ ಅಗ್ರಹಾರದ ಒಂದು ಫಾರ್ಮ್ ಹೌಸ್ನಲ್ಲಿ ಒಂದು ರೇವ್ ಪಾರ್ಟಿ ನಿನ್ನೆ ರಾತ್ರಿ ನಡೀತಾ ಇತ್ತು. ಇದೀಗ ಸಿಸಿಬಿ ಕೂಡ ನಿನ್ನೆ ರಾತ್ರಿಯಿಂದನೂ ಕೂಡ ರೇಡ್ ಮಾಡಿರುವಂಥದ್ದು ಸಿಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಆನಂತರ ಬೆಂಗಳೂರು ಗ್ರಾಮಾಂತರದ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಕೂಡ ಬಂದಿರುವಂಥದ್ದು. ಇವಾಗ ಆಲ್ರೆಡಿ ಇನ್ನೂ ಕೂಡ ಪರಿಶೀಲನೆ ನಡೀತಾ ಇದೆ. ಒಟ್ಟು 101 ಜನ ಇವಾಗೇನು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಿ, ಇದೇ ಫಾರ್ಮ್ ಹೌಸ್ನಲ್ಲಿ ನಿನ್ನೆ ರಾತ್ರಿ ಒಂದು ರೇವ್ ಪಾರ್ಟಿ ನಡೀತಾ ಇತ್ತು. ಎಲ್ಲ ರೀತಿಯಲ್ಲೂ ಕೂಡ ಡ್ರಗ್ಗಳು, ಸಿಂಥೆಟಿಕ್ ಡ್ರಗ್ಗಳು, MDMA ಡ್ರಗ್ಗು, ಹೀಗೆ ಸಾಕಷ್ಟು ಡ್ರಗ್ಗಳನ್ನು ಇಲ್ಲಿ ಬಳಸಲಾಗ್ತಾ ಇತ್ತು. ರಾತ್ರಿಯೆಲ್ಲವೂ ಕೂಡ ಪಾರ್ಟಿ ಆಗ್ತಾ ಇತ್ತು. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಆಂಧ್ರದ ಮೂಲದ ಪ್ರಭಾವಿಗಳು, ಸಿನಿಮಾ ರಂಗದವರು ಎಲ್ಲರೂ ಕೂಡ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಒಟ್ಟು 101 ಮಂದಿ ಪ್ರಭಾವಿಗಳು ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದು. ಕೆಲವೊಂದು ಪಾರ್ಟಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರೆಲ್ಲ ಏನು ಇದೀಗ ವಿಜುವಲ್ಸಲ್ಲೂ ಕೆಲವೊಂದು ನೋಡ್ತಾ ಇರ್ಬೋದು. ರಾತ್ರಿ ಏನು ಅಲ್ಲಿ ನಾನ್ ವೆಜ್ ಇರ್ಬೋದು, ಮತ್ತು ಎಣ್ಣೆ ಬಾಟಲ್ ಅಂದರೆ ಡ್ರಿಂಕ್ಸ್ ಮದ್ಯವನ್ನು ಸೇವಿಸಿ ಇಟ್ಟಿರುವಂತಹ ಬಾಟಲು, ಮತ್ತು ಒಂದಷ್ಟು ಕೂಪನ್ಗಳು ಅಲ್ಲಿ 11, 12, 41 ಹೀಗೆ ಸಾಕಷ್ಟು ನಂಬರ್ಗಳನ್ನು ಬರೆದಿದ್ದಾರೆ. ಅದು ಯಾಕಾಗಿ ಅವರು ಕೋಡಾಗಿ ಬಳಸ್ತಿದ್ರೆ ಏನು ಅನ್ನೋದು ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಸಾಕಷ್ಟು ಒಂದು ಸುಮಾರು 5 ಎಕರೆಯ ಫಾರ್ಮ್ ಹೌಸ್ ಇದು. ಈಗ ಒಂದು ದೃಶ್ಯಗಳನ್ನು ಕೂಡ ಇದೀಗ ನೀವು ನೋಡ್ತಾ ಇದ್ದೀರಿ. ಸುಮಾರು 5 ಎಕರೆಯ ಒಂದು ಫಾರ್ಮ್ ಹೌಸ್ನಲ್ಲಿ ಈ ಒಂದು ಏನು ಡ್ರಗ್ ಪಾರ್ಟಿ ನಡೀತಾ ಇತ್ತು. ಸಿಸಿಬಿ ಅಧಿಕಾರಿಗಳು ಕೂಡ ರಾತ್ರಿ ರೇಡನ್ನು ಮಾಡಿರುವಂಥದ್ದು. ಇನ್ನೂ ಕೂಡ ಪರಿಶೀಲನೆ ನಡೀತಾನೇ ಇದೆ. ಒಟ್ಟು 101 ಜನ, ಅದರಲ್ಲಿ 30 ಮಹಿಳೆಯರು, 71 ಪುರುಷರು ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಅನ್ನೋದ್ರ ಬಗ್ಗೆಯೂ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಸಾಕಷ್ಟು ಸಿನಿಮಾ ರಂಗದ, ಆಂಧ್ರದ ತೆಲುಗಿನ ಸಿನಿಮಾ ರಂಗದವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಭಾಗಿಯಾಗಿದ್ದರು. ಇನ್ನೂ ಕೂಡ ರೇಡ್ ಕಂಟಿನ್ಯೂ ಆಗಿದೆ. ಅವ್ರಿಗೆಲ್ಲರಿಗೂ ಕೂಡ ಮೆಡಿಕಲ್ ಆಗ್ತಾ ಇದೆ. ಮೆಡಿಕಲನ್ನು ಇಲ್ಲೇ ಮಾಡಲಾಗುತ್ತೆ, ಯಾಕಂದರೆ 101 ಜನರು ಇರೋದ್ರಿಂದ ಅವರನ್ನೆಲ್ಲರನ್ನೂ ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಕಷ್ಟ. ಹೀಗಾಗಿ ವೈದ್ಯರ ತಂಡವನ್ನು ಇಲ್ಲಿ ಕರೆದುಕೊಂಡು ಬಂದು ಒಂದಷ್ಟು ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಅವ್ರ ಬಳಿ ಒಂದಷ್ಟು ಸ್ಯಾಂಪಲ್ಗಳನ್ನ ತೆಗೆದುಕೊಂಡು ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮುಗಿಸ್ತಾರೆ. ಇದೀಗ ಬೆಂಗಳೂರು ಗ್ರಾಮಾಂತರದ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಕೂಡ ಇರುವಂಥದ್ದು. ಇನ್ನೂ ಕೂಡ ರೇಡ್ ಕಂಪ್ಲೀಟ್ ಆಗಿಲ್ಲ. 101 ಜನರ ಒಂದು ವೈದ್ಯಕೀಯ ತಪಾಸಣೆ ನಡೆಸಿದ ನಂತರ ಅವರೆಲ್ಲರನ್ನು ಕೂಡ ಆ ಒಂದು ರಕ್ತದ ಮಾದರಿ ಏನಿದೆ ಅದನ್ನು ಕಳಿಸ್ಕೊಡ್ತಾರೆ. ಅಂದರೆ ಕಳಿಸಿಕೊಟ್ಟು FSLಗೆ ಕಳಿಸ್ಕೊಟ್ಟು ಇದರಲ್ಲಿ ಡ್ರಗ್ ಕಂಟೆಂಟ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಪರಿಶೀಲನೆಯನ್ನು ಪೊಲೀಸರು ಮಾಡ್ತಾರೆ. ಒಟ್ಟಾರೆ ಇನ್ನೂ ಕೂಡ ರೇಡ್ ಕಂಟಿನ್ಯೂ ಆಗಿರುವಂಥದ್ದು. ಅವರೆಲ್ಲರ ಒಂದು ವೈದ್ಯಕೀಯ ಪರೀಕ್ಷೆ ಒಂದು ಬಾಕಿ ಇರುವಂಥದ್ದು. ರಾತ್ರೋರಾತ್ರಿ ಬೆಂಗಳೂರಿನ ಹೊರವಲಯದ ರೇವ್ ಪಾರ್ಟಿ ಇಡೀ ಒಂದು ಬೆಂಗಳೂರಿನಲ್ಲಿ ಯಾವ ರೀತಿ ಒಂದು ಡ್ರಗ್ ಸಪ್ಲೈ ಆಗ್ತಿದೆ ಅನ್ನೋದನ್ನು ತೋರಿಸುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇನ್ನೂ ಕೂಡ ಮೆಡಿಕಲ್ ಟೆಸ್ಟ್ ಬ್ಯಾಲೆನ್ಸ್ ಇದೆ. ಅದಾದ ನಂತರ FSLಗೆ ಕಳಿಸಿ ಅದರ ವರದಿಯನ್ನು ತರಿಸ್ಕೊಂಡು ಕ್ರಮವನ್ನು ಪೊಲೀಸರು ಕೈಗೊಳ್ತಾರೆ. ಕ್ಯಾಮ್ರಾ ಪರ್ಸನ್ ರವೀಂದ್ರ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಬೆಂಗಳೂರಿನಲ್ಲಿ ಟಾಲಿವುಡ್ ಗ್ಯಾಂಗ್ ನಿಂದ ನಡೆದಂತ ರೇವ್ ಪಾರ್ಟಿ. ಈ ರೇವ್ ಪಾರ್ಟಿಯಲ್ಲಿ ಕೊಕೇನ್, MDMA ಮಾತ್ರೆಗಳು ಕೂಡ ಇತ್ತು. ವಶಕ್ಕೆ ಪಡೆದಿದ್ದೀವಿ ಅದನ್ನ ಅಂತ ಈ ರೇವ್ ಪಾರ್ಟಿ ಬಗ್ಗೆ ಸಿಸಿಬಿ ಆಯುಕ್ತ ಚಂದ್ರಗುಪ್ತ ಹೇಳಿಕೆ ನೀಡಿದ. ರೇವ್ ಪಾರ್ಟಿಯಲ್ಲಿ 100ಕ್ಕೂ ಹೆಚ್ಚು ಜನ ಇದ್ರು. ಪಾರ್ಟಿಯಲ್ಲಿದ್ದ 5 ಆರೋಪಿಗಳನ್ನ ಬಂಧಿಸಲಾಗಿದೆ. ಎಲ್ಲರೂ ಬರ್ತ್ಡೇ ಪಾರ್ಟಿಗೆ ಅಂತ ಸೇರಿದ್ದಾರೆ ಅನ್ನೋ ಮಾಹಿತಿ ಇದೆ. ಬರ್ತ್ಡೇ ಪಾರ್ಟಿ ಆಯೋಜಕರನ್ನು ವಶಕ್ಕೆ ಪಡೆದಿದೆ. ಪಾರ್ಟಿಯಲ್ಲಿದ್ದವರಿಗೆ ಮೆಡಿಕಲ್ ಚೆಕಪ್ ಮಾಡಲಾಗಿದೆ ಅಂತ ಸಿಸಿಬಿ ಆಯುಕ್ತ ಚಂದ್ರಗುಪ್ತ ಹೇಳಿಕೆ ನೀಡಿದ. ಬೆಂಗಳೂರು ನಗರದಲ್ಲಿ ಮಾದಕ ವಸ್ತುಗಳ ನಿಗ್ರಹಕ್ಕಾಗಿ ನಿರಂತರವಾಗಿ ಕಾರ್ಯಾಚರಣೆ ನಡೆಸ್ತಾ ಇರತಕ್ಕಂಥ ಒಂದು ಭಾಗವಾಗಿ ನಿನ್ನೆ ದಿನ
ನಗರ ಹೊರವಲಯದ ಒಂದು ಫಾರ್ಮ್ ಹೌಸ್ನಲ್ಲಿ ಮಾದಕ ವಸ್ತುಗಳನ್ನು ಬಳಸ್ತಾ ಇದ್ದಾರೆ ಹಾಗೂ ಒಂದು ರೇವ್ ಪಾರ್ಟಿ ನಡೀತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ಮೇಲೆ CCBಯ ಅಧಿಕಾರಿಗಳು ಸ್ಥಳೀಯ ಪೊಲೀಸರ ಜೊತೆ ಆ ಒಂದು ಫಾರ್ಮ್ ಹೌಸ್ಗೆ ದಾಳಿ ಮಾಡಿದಾಗ ಅಲ್ಲಿ ಹಲವು ಮಾದಕ ವಸ್ತುಗಳು ಪತ್ತೆಯಾಗಿದೆ. ನಂತರ ಸ್ಥಳಕ್ಕೆ ನಮ್ಮ ಶ್ವಾನ ದಳವನ್ನು ಕರೆಸಿಕೊಂಡು ಅದರಿಂದ ತಪಾಸಣೆ ಮಾಡಬೇಕಾದರೂ ಕೂಡ ಸ್ವಲ್ಪ ಮಾದಕ ವಸ್ತುಗಳು ಸಿಕ್ಕಿದ್ದಾವೆ. ಸುಮಾರು 100 ಜನರು ಇದ್ದಂಥ ಆ ಒಂದು ಫಾರ್ಮ್ ಹೌಸ್ನಲ್ಲಿ ಮ್ಯೂಸಿಕ್ ಉಪಯೋಗಿಸಿ ಸುಮಾರು ರಾತ್ರಿ 3:30 to 3:45 ಗಂಟೆ ಸಮಯದಲ್ಲಿ ಈ ಒಂದು ಮಾದಕ ವಸ್ತುಗಳನ್ನು ಬಳಸ್ತಾ ಇರತಕ್ಕಂಥದ್ದು ಕಂಡುಬಂದಿದ್ದು, ಅದಕ್ಕೆ ಸಂಬಂಧಿಸಿದಂತೆ 5 ಜನರನ್ನು ಬಂಧಿಸಿ ಒಂದು ಪ್ರಕರಣ ದಾಖಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ. ಸದ್ಯಕ್ಕೆ ಸ್ಥಳದಲ್ಲಿ ಮಾದಕ ವಸ್ತು ಸೇವನೆಯ ಬಗ್ಗೆ ಕೂಡ ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ ಹಾಗೂ ಸ್ಥಳಕ್ಕೆ ನಮ್ಮ ಸೀನ್ ಆಫ್ ಕ್ರೈಮ್ ಅಧಿಕಾರಿಗಳು ಸಹ ಭೇಟಿ ನೀಡಿ ಸ್ಯಾಂಪಲ್ಗಳನ್ನು ಸಹ ಸಂಗ್ರಹಿಸಿದ್ದಾರೆ. ರೇವ್ ಪಾರ್ಟಿಯಲ್ಲಿದ್ದ ಟಾಲಿವುಡ್ನ ಖ್ಯಾತ ನಟಿ ಹೇಮಾ. ಪಾರ್ಟಿಯಲ್ಲಿ ಹೇಮಾ ಇದ್ರು ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇದೆ. ಪಾರ್ಟಿಯಲ್ಲಿ ನಾನಿಲ್ಲ ಅಂತ ನಟಿ ಹೇಮಾ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೆನೆ ಬೆಂಗಳೂರಿನ ಹೊರವಲಯದ ಫಾರ್ಮ್ ಹೌಸ್ನಲ್ಲಿ ನಡೆದಂತಹ ಪಾರ್ಟಿಯಲ್ಲಿ ತೆಲುಗಿನ ನಟಿ ಇದ್ರು ಅನ್ನೋದು ಹಣ ಜೋರಾಗಿ ಸುದ್ದಿಯಾಗತ್ತೆ. ಟಾಲಿವುಡ್ನ ಖ್ಯಾತ ನಟಿ ಹೇಮಾ, ಪಾರ್ಟಿಯಲ್ಲಿ ಹೇಮಾ ಇದ್ರು ಅನ್ನೋದ್ರ ಬಗ್ಗೆ ಪೊಲೀಸ್ ಮೂಲಗಳು ಹೇಳ್ತಾ ಇದೆ. ಆದ್ರೆ ನಟಿ ಹೇಮಾ ಸ್ಪಷ್ಟನೆ ಕೊಟ್ಟಿದ್ದಾರೆ, ಆ ಪಾರ್ಟಿಯಲ್ಲಿ ನಾನಿಲ್ಲ ಅಂತ. ನಾನು ಫಾರ್ಮ್ ಹೌಸ್ನಲ್ಲಿ ಎಂಜಾಯ್ ಮಾಡ್ತಿದ್ದೀನಿ, ನಾನು ಎಲ್ಲಿಗೂ ಹೋಗಿಲ್ಲ, ಹೈದರಾಬಾದ್ನಲ್ಲೇ ಇದ್ದೀನಿ. ವಿಡಿಯೋ ಮಾಡಿ ನಟಿ ಹೇಮಾ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಯ್ ಅಂಡಿ, ನೀನು ಎಕ್ಕಡಿಕೆ ಹೇಳಲೇ, ನೀನು ಹೈದರಾಬಾದ್ಲೋನೇ ಉನ್ನಾನು. ಸೊ ಒಕ ಫಾರ್ಮ್ ಹೌಸ್ಲೋ ಎಂಜಾಯ್ ಚೇಸ್ತಾನು, ಚಿಲ್ ಅವುತ್ತಾನು. ಸೊ ನಾ ಮೀದ ವಚ್ಚೇ ನ್ಯೂಸ್ ಫೇಕ್ ನ್ಯೂಸ್, ಅದು ಅಕ್ಕಡ ಮರಿ ಎವರುನ್ನಾರೋ ಏಮೋ ನಾಕ್ ತೆಲೀದು. ಸೊ ಅದು ಫೇಕ್ ನ್ಯೂಸ್ ಅಂಡಿ, ಅವನ್ನೀ ನಮ್ಮದು. ಓಕೆ, ಥ್ಯಾಂಕ್ ಯು. ಹಾಯ್ ಅಂಡಿ, ನೀನು ಎಕ್ಕಡಿಕೆ ಹೇಳಲೇ, ನೀನು ಹೈದರಾಬಾದ್ಲೋನೇ ಉನ್ನಾನು. ಸೊ ಒಕ ಫಾರ್ಮ್ ಹೌಸ್ಲೋ ಎಂಜಾಯ್ ಚೇಸ್ತಾನು, ಚಿಲ್ ಅವುತ್ತಾನು. ಸೊ ನಾ ಮೀದ ವಚ್ಚೇ ನ್ಯೂಸ್ ಫೇಕ್ ನ್ಯೂಸ್, ಅದು ಅಕ್ಕಡ ಮರಿ ಎವರುನ್ನಾರೋ ಏಮೋ ನಾಕ್ ತೆಲೀದು. ಸೊ ಅದು ಫೇಕ್ ನ್ಯೂಸ್ ಅಂಡಿ, ಅವನ್ನೀ ನಮ್ಮದು. ಓಕೆ, ಥ್ಯಾಂಕ್ ಯು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ನಿನ್ನೆ ಬೆಂಗಳೂರಿನ ಹೊರವಲಯದ ಫಾರ್ಮ್ ಹೌಸ್ನಲ್ಲಿ ನಡೀತಾ ಇದ್ದಂತಹ ಪಾರ್ಟಿ ಮೇಲೆ CCB ಪೊಲೀಸರು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಶಾಕಿಂಗ್ ಇರುತ್ತೆ. ಎಲ್ಲರೂ ಕೂಡ ಆಂಧ್ರದವರೇ. ಪಾರ್ಟಿಯನ್ನು ಆಯೋಜನೆ ಮಾಡಿದ್ದು ಅದರಲ್ಲಿ ಭಾಗಿಯಾದಂತಹ ನಟ ನಟಿಯರು, DJ, ಮಾಡೆಲ್ ಎಲ್ಲರೂ ಸಹ ಆಂಧ್ರದವರು. ಆದರೆ ಪಾರ್ಟಿ ಮಾತ್ರ ಬೆಂಗಳೂರಿನಲ್ಲಿ ನಡೀತಾ ಇತ್ತು. ಇದ್ರ ಬಗ್ಗೆ ಬೇರೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ, ಈಗ ಸದ್ಯಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ, ಜೊತೆಗೆ ನಟಿ ಹೇಮಾ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್, ನಾನಿಲ್ಲ ಅಲ್ಲಿ ಅಂತ, ಹೈದರಾಬಾದ್ನಲ್ಲಿ ಇದ್ದೀನಿ ಅಂತಿದ್ದಾರೆ, ಮತ್ತೊಂದು ಕಡೆ ಪೊಲೀಸ್ ಮೂಲಗಳು ಹೇಳ್ತಾ ಇದೆ ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ, ಇದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಸಿಗ್ತದೆ? ಶ್ವೇತಾ, ನಟಿ ಹೇಮಾ ಎಲ್ಲೂ ಹೋಗಿಲ್ಲ, ಇದೇ ಫಾರ್ಮ್ ಹೌಸ್ನಲ್ಲಿ ಇರುವಂಥದ್ದು. ಇದೇ ಫಾರ್ಮ್ ಹೌಸ್ನಲ್ಲಿ ಇದ್ಕೊಂಡು ಅವರು ವಿಡಿಯೋವನ್ನು ಮಾಡಿ ನಾನು ಹೈದರಾಬಾದ್ನಲ್ಲಿದ್ದೀನಿ ಅಂತ ಅಂದ್ಬಿಟ್ಟು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ. ಅಂದರೆ ತಮ್ಮನ್ನು ಈ ಒಂದು ಪ್ರಕರಣದಿಂದ ದೂರ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾದಂಥ ಒಂದು ಏನು ವಿಡಿಯೋವನ್ನು ಅವರು ಹರಿಬಿಟ್ಟಿರುವಂಥದ್ದು. ಆದರೆ ಅವ್ರು ಇನ್ನೂ ಕೂಡ ಇಲ್ಲೇ ಇದ್ದಾರೆ. ಒಟ್ಟು 101 ಜನ, 30 ಜನ ಯುವತಿಯರು, 71 ಜನ ಪುರುಷರು ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು. ಸಾಕಷ್ಟು ಸಂಖ್ಯೆಯಲ್ಲಿ ಸುಮಾರು 40-50 ಲಕ್ಷ ಹಣವನ್ನು ಖರ್ಚು ಮಾಡಿ ಈ ಪಾರ್ಟಿಯನ್ನು ವಾಸೋ ಎಂಬಾತ ಒಂದು ಆರ್ಗನೈಸ್ ಮಾಡಿದ್ದ. ಅದಲ್ದಿರ ಆಂಧ್ರದಿಂದ ಎಲ್ಲರಿಗೂ ಕೂಡ ಒಂದು ಫ್ಲೈಟನ್ನು ಕೂಡ ಅವರೇ ಬುಕ್ ಮಾಡಿದರು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಇವಾಗ ಆಲ್ರೆಡಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೂಡ ಈ ಒಂದು ಫಾರ್ಮ್ ಹೌಸ್ಗೆ ಒಂದು ಎಂಟ್ರಿ ಕೊಟ್ಟಿದ್ದಾರೆ. ಅವರು ಕೂಡ ಒಂದು ಪರಿಶೀಲನೆಯನ್ನು ನಡೆಸಿರುವಂಥದ್ದು. ಒಟ್ಟು 101 ಜನರು ಇರೋದ್ರಿಂದ ಇಲ್ಲಿಂದ ಯಾರನ್ನು ಕೂಡ ಮೆಡಿಕಲ್ಗೆ ಕರ್ಕೊಂಡು ಹೋಗ್ತಿಲ್ಲ. ವೈದ್ಯರ ತಂಡವನ್ನು ಇಲ್ಲಿ ಕರ್ಕೊಂಬಂದು ಒಂದು ಮೆಡಿಕಲ್ ಚೆಕಪ್ಪನ್ನು ಅವ್ರಿಗೆಲ್ಲರಿಗೂ ಕೂಡ ಮಾಡ್ತಾ ಇದ್ದಾರೆ, ಮತ್ತು ರಕ್ತದ ಮಾದರಿಯನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ, ಅದನ್ನು FSLಗೆ ಕಳಿಸ್ತಾರೆ. ಅದರಲ್ಲಿ ಯಾವ ರೀತಿ ಡ್ರಗ್ ಕಂಟೆಂಟ್ ಇತ್ತು, ಡ್ರಗ್ ಇದ್ರೆ ಯಾವುದು MDMAನ, ಕೊಕೇನ ಅಥವಾ ಬೇರೆ ಇನ್ನಿತರ ಸಿಂಥೆಟಿಕ್ ಡ್ರಗ್ಸ್ ಏನಾದರೂ ಬೇರೆ ಯಾವುದಾದ್ರೂ ಇತ್ತ ಅನ್ನೋದ್ರ ಬಗ್ಗೆನೂ ಕೂಡ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಒಂದು ಪರಿಶೀಲನೆಯನ್ನು ನಡೆಸ್ತಿರುವಂಥದ್ದು. ಅಂದರೆ ನಿನ್ನೆ ರಾತ್ರಿ ನಡೆದಂತಹ ರೇಡ್ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಎಲ್ಲರಿಗೂ ಕೂಡ 101 ಜನರಿಗೂ ಕೂಡ ಇಲ್ಲೇ ವೈದ್ಯಕೀಯ ಪರೀಕ್ಷೆ ಆಗುತ್ತೆ. ನಟಿ ಹೇಮಾ ಕೂಡ ಇದೇ ಫಾರ್ಮ್ ಹೌಸ್ನಲ್ಲೇ ಇರುವಂಥದ್ದು. ಇದೇ ಫಾರ್ಮ್ ಹೌಸ್ನಲ್ಲೇ ಇದ್ಕೊಂಡೇ ಅವರು ವಿಡಿಯೋವನ್ನು ಮಾಡಿ ಒಂದು ಅಪ್ಲೋಡ್ ಮಾಡಿದ್ದಾರೆ. ಇನ್ನೂ ಕೂಡ ಇನ್ವೆಸ್ಟಿಗೇಷನ್
ಆಪರೇಷನ್ ಕಂಟಿನ್ಯೂ ಆಗ್ತಿರುವಂಥದ್ದು, ಏನು ಗ್ರಾಮಾಂತರ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿಯವರು ಕೂಡ ಇನ್ನೂ ಈ ಫಾರ್ಮ್ ಹೌಸ್ನಲ್ಲಿದ್ದಾರೆ, ಎಲ್ಲ ಒಂದು ಪರಿಶೀಲನೆಯನ್ನು ಕೂಡ ನಡೆಸ್ತಿರುವಂಥದ್ದು. ಇನ್ನೂ ಸಿ ಸಿ ಬಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾರ್ಟಿ ಆಯೋಜಕ ವಾಸು ಸೇರಿದಂತೆ 5 ಜನರನ್ನು ಕೂಡ ಇವಾಗ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ. ಸಾಕಷ್ಟು ಆಂಧ್ರ ಪ್ರದೇಶದ ಪ್ರಮುಖ ಸಿನಿಮಾ ರಂಗದವರು, ಪ್ರಮುಖ ಏನು ರಾಜಕಾರಣಿಗಳು ಕೂಡ ಇದು ಇದರಲ್ಲಿ ಏನಾದರೂ ಭಾಗಿಯಾಗಿದ್ರ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ. ಯಾಕಂದರೆ ಆಂಧ್ರದ ಶಾಸಕ ಗೋವರ್ಧನ್ ರೆಡ್ಡಿ ಅವರ ಒಂದು ಪಾಸ್ ಕೂಡ ಇಲ್ಲಿ ಲಭ್ಯ ಆಗ್ತಿರುವಂಥದ್ದು, ಅವರ ಹೆಸರಿನಲ್ಲಿರುವಂತಹ ಒಂದು ಕಾರ್ ಕೂಡ ಎಂಟ್ರಿ ಆಗುತ್ತೆ. ಹೀಗಾಗಿ ಇಡೀ ಆಂಧ್ರ ಪ್ರದೇಶದ ಪ್ರಭಾವಿ ವ್ಯಕ್ತಿಗಳು, ಪೊಲಿಟಿಷಿಯನ್ಸ್, ಸಿನಿಮಾ ರಂಗದವರು ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು. ಹೀಗಾಗಿ ಇಂಚಿಂಚು ಪರಿಶೀಲನೆಯನ್ನು ಸಿ ಸಿ ಬಿ ಅಧಿಕಾರಿಗಳಿರ್ಬೋದು ಮತ್ತು ಇಲ್ಲಿ ಲೋಕಲ್ ಏನು ಎಸ್ ಪಿ ಬಾಲದಂಡಿಯವರು ಕೂಡ ನೇತೃತ್ವದಲ್ಲಿ ನಡೀತಾ ಇರೋದು, ಎಲ್ಲ ಇಂಚಿಂಚು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತು ಅಬಕಾರಿ ಇಲಾಖೆಯವ್ರನ್ನು ಕೂಡ ಕರೆಸ್ಕೊಂಡಿದ್ದಾರೆ. ಯಾವ ರೀತಿ ಡ್ರಗ್ ಏನಾದರೂ ಬೇರೆ ಇತ್ತ, ಮದ್ಯ ಅಂದರೆ ಎಷ್ಟು ಏನು ಬೇರೆ ಏನಾದರೂ ಮದ್ಯವನ್ನು ಸಂಗ್ರಹಿಸಿ ಇಡಲಾಗಿತ್ತು ಅಕ್ರಮವಾಗಿ ಅನ್ನೋದ್ರ ಬಗ್ಗೆನೂ ಕೂಡ ಪರಿಶೀಲನೆಯನ್ನು ನಡೆಸ್ತಿರುವಂಥದ್ದು. ಶ್ವೇತಾ, ಓಕೆ ಚೇತನ್, ಇನ್ನು ಈ ಫಾರ್ಮ್ ಹೌಸ್ ಯಾರಿಗೆ ಸೇರಿದ್ದು, ಜೊತೆಗೆ MLA ಪಾಸ್ ಇರುವಂತಹ ಒಂದು ವೆಹಿಕಲ್ ಕೂಡ ಪತ್ತೆ ಆಗಿದೆ, ಆ ವೆಹಿಕಲ್ ನಲ್ಲಿ ಯಾರಿದ್ರು, ಪ್ರಮುಖವಾಗಿ ಈಗ ದೊಡ್ಡವರು ಅಂತ ಯಾರ್ಯಾರಿದ್ದಾರೆ ಒಳಗಡೆ, ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಯಾಕಂದ್ರೆ ಆಂಧ್ರದ ಬಹಳ ಪ್ರಮುಖರೇ ಈ ಫಾರ್ಮ್ ಹೌಸ್ ನ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋಂತ ಮಾಹಿತಿ ಇದೆ. ಹೌದೌದು, ಇದು ಆಂಧ್ರ ಮೂಲದ ಉದ್ಯಮಿ ಓರ್ವಾಗೆ ಸೇರಿದಂತಹ ಫಾರ್ಮ್ ಹೌಸ್ ಆಗಿರುವಂಥದ್ದು. ಹೀಗಾಗಿ ವಾಸು ಪಾರ್ಟಿ ಆಯೋಜಕ ವಾಸು ಏನಿದ್ದಾನೆ ಅವ್ರಿಗೂ ಈ ಉದ್ಯಮಿಗೂ ಹಲವು ವರ್ಷಗಳಿಂದ ಪರಿಚಯ, ಹೀಗಾಗಿನೇ ಇಲ್ಲಿ ಪಾರ್ಟಿಯನ್ನು ಆರ್ಗನೈಸ್ ಮಾಡ್ಕೊಂಡಿರುವಂಥದ್ದು. ಅಂದರೆ ಆಂಧ್ರದಲ್ಲಿ ಮತ್ತು ಹೈದರಾಬಾದ್ ಸುತ್ತಮುತ್ತ ಏನಾದರೂ ಪಾರ್ಟಿಯನ್ನು ಮಾಡಿದ್ರೆ ಎಲ್ಲರಿಗೂ ಈಸಿಯಾಗಿ ಗೊತ್ತಾಗುತ್ತೆ. ಹೀಗಾಗಿ ಬೆಂಗಳೂರಿನಲ್ಲಿ ಇಟ್ಕೊಳ್ಳೋಣ ಒಂದು ಅಂತ ಪ್ಲ್ಯಾನನ್ನು ಮಾಡಿ ಇವರು ಪಾರ್ಟಿಯನ್ನು ಆರ್ಗನೈಸ್ ಮಾಡಿದ್ದು. ಹೀಗಾಗಿ ಪ್ರಮುಖವಾಗಿ ಆಂಧ್ರದ ಸಿನಿಮಾ ರಂಗದವರು ಇರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ಪ್ರಭಾವಿ ವ್ಯಕ್ತಿಗಳು, ಬಿಸ್ನೆಸ್ ಮ್ಯಾನ್ಗಳು ಎಲ್ಲರೂ ಕೂಡ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಕೇವಲ ಫಾರ್ಮ್ ಹೌಸ್ನಲ್ಲಿ ಮಾತ್ರ ಅಲ್ಲ, ಫಾರ್ಮ್ ಹೌಸ್ ರಸ್ತೆ ಏನಿದೆ ಆ ರಸ್ತೆಯಲ್ಲೂ ಕೂಡ ಬಂದು ಮಿಡ್ನೈಟ್ 2 ಗಂಟೆ 3 ಗಂಟೆ ತನಕನೂ ಕೂಡ ಪಾರ್ಟಿ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಸ್ಥಳೀಯರು ಸಾರ್ವಜನಿಕರು ಇಲ್ಲಿ ಆರೋಪಗಳನ್ನು ಮಾಡ್ತಿರುವಂಥದ್ದು. ಇದೇ ಒಂದು ಮಾಹಿತಿಯನ್ನು ಆಧರಿಸಿ ಒಂದು ಸಿ ಸಿ ಬಿ ನೈಟ್ ರೇಡ್ ಮಾಡಿತ್ತು. ಅದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಡ್ರಗ್ಸ್ ಸಿಕ್ಕಿದೆ, ಎಷ್ಟು ಏನು ಅನ್ನೋದನ್ನು FSLಗೂ ಕೂಡ ಕಳಿಸ್ತಾ ಇದ್ದಾರೆ. ಮತ್ತು ಎಲ್ಲರ ಒಂದು ಬ್ಲಡ್ ಸ್ಯಾಂಪಲ್ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಕಲೆಕ್ಟ್ ಮಾಡಿ ಕಳಿಸಿರುವಂಥದ್ದು. 101 ಜನರಲ್ಲಿ ನಟಿ ಹೇಮಾ ಕೂಡ ಒಬ್ಬರು, ಮತ್ತು ಬೇರೆ ಇನ್ನಿತರ ಯಾರಾದರೂ ಇದ್ರ ಅನ್ನೋದ್ರ ಬಗ್ಗೆನೂ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಐಡೆಂಟಿಟಿನ ಕಲೆಕ್ಟ್ ಮಾಡೋದ್ರಲ್ಲಿ ಪೊಲೀಸರು ನಿರತರಾಗಿರುವಂಥದ್ದು. ಶ್ವೇತಾ, ಓಕೆ ಚೇತನ್, ಈ ಫಾರ್ಮ್ ಹೌಸ್ನಲ್ಲಿ ಫ್ರೀಕ್ವೆಂಟ್ ಆಗಿ ಪಾರ್ಟಿ ನಡೀತಾ ಇದ್ದರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇತ್ತ ಹಾಗಾದರೆ ಸಿ ಸಿ ಬಿ ಪೊಲೀಸರಿಗೆ, ಅಥವಾ ನಿನ್ನೆಯ ಪಾರ್ಟಿಯ ಬಗ್ಗೆಯೇ ಅವರಿಗೆ ಇನ್ಫಾರ್ಮೇಶನ್ ಇತ್ತ, ಅಲ್ಲಿ ಡ್ರಗ್ಸ್ಗಳು ಓಡಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟು ಅಲ್ಲಿ ರೇಡ್ ಆಗಿರೋದಾ ಹೇಗೆ ಅಂತ? ಅಂದರೆ ಈ ಹಿಂದೆನೂ ಕೂಡ ಸಾಕಷ್ಟು ಪಾರ್ಟಿಯನ್ನು ಈ ಒಂದು ಫಾರ್ಮ್ ಹೌಸ್ನಲ್ಲಿ ಮಾಡಲಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಆದರೆ ಅದು ರೇವ್ ಪಾರ್ಟಿನ ಅಥವಾ ಬೇರೆ ನಾರ್ಮಲ್ ಪಾರ್ಟಿನ ಅನ್ನೋ ಗೊತ್ತಿಲ್ಲ. ಒಟ್ಟು 5 DJಗಳನ್ನು ಕರೆಸಲಾಗಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದರೆ ಈ ಹಿಂದೆನೂ ಕೂಡ ಸಾಕಷ್ಟು ಒಂದು ಸೆಲೆಬ್ರಿಟಿಗಳು, ಪ್ರಭಾವಿಗಳು, ಸಿನಿಮಾ ರಂಗದವರು ಎಲ್ಲರೂ ಕೂಡ ಬಂದು ಪಾರ್ಟಿಯನ್ನು ಮಾಡ್ತಾ ಇದ್ರು. ರೆಗ್ಯುಲರಿಗೆ ಒಂದು ಪಾರ್ಟಿ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾಕಂದರೆ ಒಟ್ಟು 5 ಎಕರೆ ಜಾಗದಲ್ಲಿ ಈ ಒಂದು ಫಾರ್ಮ್ ಹೌಸ್ ಇರುವಂಥದ್ದು ಸಾಕಷ್ಟು ಲಕ್ಸುರಿ ಆಗಿದೆ, ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳಿದೆ. ಒಂದು ಅಲ್ಲಿ ಇಲ್ಲೇ ಅವರು ರೆಸ್ಟ್ ಮಾಡೋದಕ್ಕಿರ್ಬೋದು, ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಇಟ್ಕೊಂಡಿರುವಂಥದ್ದು. ಸಾಕಷ್ಟು ಪ್ರಭಾವಿಗಳು ಈ ಹಿಂದೆನೂ ಕೂಡ ಪಾರ್ಟಿಗೆ ಬರ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದರೆ ಅದು ಡ್ರಗ್ ಪಾರ್ಟಿನ ಅಥವಾ ನಾರ್ಮಲ್ ಏನು ಪಾರ್ಟಿನ ಅನ್ನೋದು ಕೂಡ ಯಾವುದೇ ರೀತಿಯ ಕ್ಲಾರಿಟಿ ಇಲ್ಲ. ಆದರೆ ನಿನ್ನೆ ಇಲ್ಲಿ ಪಾರ್ಟಿಯಲ್ಲಿ ಡ್ರಗ್ಸ್ ಬಳಸ್ತಿದ್ರು ಅನ್ನೋದ್ರ ಒಂದು ಖಚಿತ ಮಾಹಿತಿ ಸಿಕ್ಕಿರುತ್ತೆ. ಸುಮಾರು 40-50 ಲಕ್ಷ ಏನು ಖರ್ಚನ್ನು ಮಾಡಿ ವಾಸು ಎಂಬಾತ ಪಾರ್ಟಿಯನ್ನು ಕೊಟ್ಟಿರ್ತಾನೆ. ಮತ್ತು ಯಾವುದೇ ಪಾರ್ಟಿಗೆ ಬರುವಂತಹ ಎಲ್ಲ ಕಾರ್ಗಳ ಮೇಲೂ ಕೂಡ ಹ್ಯಾಪಿ ಬರ್ತ್ಡೇ ವಾಸು ಅನ್ನುವಂತಹ ಒಂದು ಸ್ಟಿಕ್ಕರ್ ಇದ್ರೆ ಮಾತ್ರ ಅಂತಹ ಕಾರನ್ನು ಒಳಗಡೆ ಬಿಡಲಾಗ್ತಾ ಇತ್ತು, ಬೇರೆ ಯಾರು ಕೂಡ ಬಂದರೆ ಬಿಡ್ತಾ ಇರಲಿಲ್ಲ. ಈ ರೀತಿ ಎಲ್ಲ ರೀತಿಯಲ್ಲೂ ಕೂಡ ಪ್ಲ್ಯಾನನ್ನು ಮಾಡ್ಕೊಂಡು ಇವರು ಪಾರ್ಟಿಯನ್ನು ಮಾಡ್ತಾ ಇದ್ರು. ಸದ್ಯಕ್ಕೆ ಇನ್ನೂ ರೇಡ್ ಕಂಟಿನ್ಯೂ ಆಗಿರುವಂಥದ್ದು, ಎಲ್ಲರ ಒಂದು ಬ್ಲಡ್ ಸ್ಯಾಂಪಲ್ಗಳನ್ನು ವೈದ್ಯರ ತಂಡವು ಕೂಡ ತೆಗೆದುಕೊಳ್ತಿರುವಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.